ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮೋದಿ ಹೋದಲ್ಲಿ ಬಂದಲ್ಲೆಲ್ಲ ಏನಾದರೂ ಒಂದು ಅವಾಂತರ ಸೃಷ್ಟಿ ಮಾಡಿನೇ ಹೋಗೋದು. ಇಷ್ಟು ದಿನ ಹೋದಲ್ಲೆಲ್ಲ ಕಾಂಗ್ರೆಸ್ ಪ್ರಣಾಳಿಕೆ, ಮಂಗಳಸೂತ್ರ, ಹಿಂದೂ ಮುಸ್ಲಿಂ ಅಂತ ದ್ವೇಷ ಭಾಷಣ ಮಾಡಿ ನಮ್ಮ ನಮ್ಮಲ್ಲೇ ಹಚ್ಚಾಕೋ ಕೆಲಸ ಮಾಡ್ತಿದ್ರು. ತಾನು ಸಜ್ಜನ, ನನ್ನನ್ನು ದೇವರೇ ಕಳಿಸಿದ್ದಾರೆ ಅಂತ ಹೇಳ್ಕೊಳ್ಳೋ ಮೋದಿಯವರು ಒಂದು ವರ್ಷದ ಹಿಂದೆ ಕರ್ನಾಟಕಕ್ಕೆ ಬಂದಾಗ ಉಳ್ಕೊಂಡಿದ್ದ ಹೋಟೆಲ್ ಬಿಲ್ಲನ್ನು ಬಾಕಿ ಇಟ್ಕೊಂಡಿದ್ದಾರೆ. ಅದು ಕೂಡ ಕಡಿಮೆ ಅಲ್ಲ, ಬರೋಬ್ಬರಿ 80 ಲಕ್ಷ ರೂಪಾಯಿ. ಹಾಗಾದರೆ ಏನಿದು ಘಟನೆ ಅನ್ನೋದನ್ನು ನೋಡ್ತಾ ಹೋಗೋಣ, ಬನ್ನಿ. 2023 ಏಪ್ರಿಲ್ನಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿಯವರು ತಂಗಿದ್ದಂಥ ಹೋಟೆಲ್ಗೆ 80.6 ಲಕ್ಷ ರೂಪಾಯಿ ಬಿಲ್ ಪಾವತಿ ಬಾಕಿ ಉಳಿದಿದೆ. ಜೂನ್ 1 ಬಿಲ್ ಪಾವತಿ ಮಾಡದೇ ಇದ್ರೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಅರಣ್ಯ ಇಲಾಖೆಗೆ ಹೋಟೆಲ್ ಆಡಳಿತ ಎಚ್ಚರಿಕೆ ನೀಡಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯವು 2023 ಏಪ್ರಿಲ್ 9 11 50 ವರ್ಷಗಳ ಕಾಲ ಪ್ರಾಜೆಕ್ಟ್ ಟೈಗರ್ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸೋಕೆ ಮೋದಿಯವರು ಮೈಸೂರಿಗೆ ಭೇಟಿ ನೀಡಿದರು ಮತ್ತು ರಾಡಿಸನ್ ಬ್ಲೂ ಪ್ಲಾಜಾ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಈ ಕಾರ್ಯಕ್ರಮವನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸೋಕೆ ರಾಜ್ಯ ಅರಣ್ಯ ಇಲಾಖೆಗೆ ಸೂಚನೆಯನ್ನು ನೀಡಲಾಗಿತ್ತು. ಅಷ್ಟೇ ಅಲ್ಲ, ಅಷ್ಟೂ ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸೋದಾಗಿ ಭರವಸೆ ನೀಡಿತ್ತು. MOEF ಮತ್ತು NTCA ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಆದರೂ ಕಾರ್ಯಕ್ರಮದ ಒಟ್ಟು ವೆಚ್ಚ 6.33 ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು. ಕೇಂದ್ರದಿಂದ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೂ ರಾಜ್ಯ ಅರಣ್ಯ ಇಲಾಖೆ ಮತ್ತು MOEF ನಡುವೆ ಸರಿಯಾದ ಸಂವಹನ ನಡೆಯದ ಕಾರಣ ಹೆಚ್ಚುವರಿ 3.33 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. MOEF ಮತ್ತು NTCA ನಡುವಿನ ಪತ್ರ ವ್ಯವಹಾರಗಳು ಕಾರ್ಯಕ್ರಮದ ವೆಚ್ಚ ಮೂಲತಃ 3 ಕೋಟಿ ರೂಪಾಯಿ ಅಂತ ಸೂಚಿಸುತ್ತೆ. ಆದರೆ NTCA ಅಧಿಕಾರಿಗಳು ನೀಡಿದ ಸೂಚನೆಗಳು ಮತ್ತು ಪ್ರಧಾನಮಂತ್ರಿ ಕಾರ್ಯಕ್ರಮದ ಕಾರ್ಯಸೂಚಿ ಪ್ರಕಾರ ಕೆಲವು ಹೆಚ್ಚುವರಿ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಆದ್ದರಿಂದ ಕಾರ್ಯಕ್ರಮ ನಿರ್ವಹಣೆಯ ಹೊರಗುತ್ತಿಗೆ ಪಡೆದಿದ್ದಂಥ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯು ಹೆಚ್ಚುವರಿ ಮೊತ್ತದ ಪರಿಷ್ಕೃತ ಪಟ್ಟಿಯನ್ನು ಸಲ್ಲಿಸಿತ್ತು. ಅದನ್ನು ಸಹ ವಿಡಿಯೋ ಕಾನ್ಫರೆನ್ಸಲ್ಲಿ ಎಲ್ಲ ಅಧಿಕಾರಿಗಳಿಗೆ ವಿತರಿಸಲಾಗಿತ್ತು. ಈ ಬಾಕಿ ಮೊತ್ತವನ್ನು ಪಾವತಿಸುವಂತೆ ಕೋರಿ ಕರ್ನಾಟಕದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು NTCA 2023 September 29 ಪತ್ರವನ್ನು ಸಹ ಬರೆದಿದ್ರು. ಆದರೆ ಪತ್ರಕ್ಕೆ 2024 February 12 ಪ್ರತಿಕ್ರಿಯೆ ನೀಡಿರುವ NTCA ಪ್ರಧಾನಿ ಮೋದಿ ಉಳ್ಕೊಂಡಿದ್ದ ಮೈಸೂರಿನ ರಾಡಿಸನ್ ಬ್ಲೂ ಪ್ಲಾಜಾಗೆ ಸಂಬಂಧಿಸಿದ ವೆಚ್ಚವನ್ನು ರಾಜ್ಯ ಸರ್ಕಾರ ಪಾವತಿ ಮಾಡಬೇಕು ಅಂತ ಹೇಳಿದೆ. ಇದಾದ ಬಳಿಕ 2024 March 22 ಇಂದಿನ PCCF ಸುಭಾಷ್ ಕೆ ಮಲ್ಖೋಡೆ ಅವರು NTCAಗೆ ಮತ್ತೊಂದು ಪತ್ರ ಬರೆದಿದ್ರು. ರಾಡಿಸನ್ ಬ್ಲೂ ಪ್ಲಾಜಾದಲ್ಲಿ ಪ್ರಧಾನಮಂತ್ರಿಯವರು ತಂಗಿದ್ದ ಹೋಟೆಲ್ ವೆಚ್ಚವನ್ನು ಪಾವತಿಸದೇ ಇರೋದು ಸೇರಿದಂತೆ 80.6 ಲಕ್ಷ ರೂಪಾಯಿ ಮೊತ್ತ ಬಾಕಿ ಉಳಿದಿದೆ. ಈ ಬಾಕಿಗೆ ಸಂಬಂಧಿಸಿದಂತೆ ಕೇಂದ್ರದಿಂದ ಈವರೆಗೆ ಯಾವುದೇ ಉತ್ತರ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ರಾಡಿಸನ್ ಬ್ಲೂ ಪ್ಲಾಜಾದ ಹಣಕಾಸು ಪ್ರಧಾನ ವ್ಯವಸ್ಥಾಪಕರು 2024 May 21 ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಸವರಾಜು ಅವರಿಗೆ ಪತ್ರ ಬರೆದಿದ್ರು. ನಮ್ಮ ಹೋಟೆಲ್ ಸೇವೆಗಳನ್ನು ಬಳಸಿಕೊಂಡ 12 ನಂತರವೂ ಬಿಲ್ಗಳನ್ನು ಪಾವತಿಸಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಲ್ ಪಾವತಿ ಬಗ್ಗೆ ಆಗಾಗ ನೆನಪಿಸಿದ್ರು, ವೆಚ್ಚವನ್ನು ಪಾವತಿಸಲಾಗಿಲ್ಲ, ಪಾವತಿಯಲ್ಲಿ ವಿಳಂಬವಾದ ಬಾಕಿ ಮೊತ್ತಕ್ಕೆ ವರ್ಷಕ್ಕೆ 18% ಬಡ್ಡಿಯನ್ನು ವಿಧಿಸಲಾಗುತ್ತೆ, ಸೊ ಹೀಗಾಗಿ ವಿಳಂಬದ ಬಡ್ಡಿಯಾಗಿ ಹೆಚ್ಚುವರಿ 12.09 ಲಕ್ಷ ರೂಪಾಯಿ ಸೇರಿಸಬೇಕು ಅಂತ ಅವರು ಪತ್ರದಲ್ಲಿ ಹೇಳಿದ್ದಾರೆ. 2024 June 1 ಬಾಕಿಯನ್ನು ಪಾವತಿಸದೇ ಇದ್ರೆ ಹೋಟೆಲ್ ಆಡಳಿತವು ಕಾನೂನು ಕ್ರಮಕ್ಕೆ ಮುಂದಾಗತ್ತೆ ಅಂತ ಕೂಡ ಪತ್ರದಲ್ಲಿ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ಬಸವರಾಜು, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ಹಣವನ್ನು ಮರುಪಾವತಿಸಲು ಕೇಂದ್ರದ ನಿರ್ದೇಶನಗಳನ್ನು ತಿರಸ್ಕರಿಸಿದೆ ಅಂತ ಹೇಳಿದ್ದಾರೆ. ಸೊ ನೋಡಿದ್ರಲ್ವ, ನಮ್ಮ ನಮ್ಮ ಸಾಲಗಳನ್ನೇ ನಮ್ಮ ಹತ್ರ ತೀರಿಸ್ಕೊಳ್ಳಿಕ್ಕಾಗದೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಿರ್ತೀವಿ. ಅದ್ರ ಮಧ್ಯೆ ಪ್ರಧಾನಿ ಮೋದಿಯವರು ಹೋಗಿ ಉಳ್ಕೊಂಡು ಅಲ್ಲಿ ಪೇಮೆಂಟ್ ಮಾಡ್ದೇನೆ ಅದಕ್ಕೆ ಮತ್ತೆ 18% ಬಡ್ಡಿ ಆ್ಯಡ್ ಆಗಿ ಅದು ಸಹ ಟ್ಯಾಕ್ಸ್ ರೂಪದಲ್ಲಿ ನಮ್ಮ ತಲೆ ಮೇಲೆ ಬರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.